ನಗರದ ಜಡೆಮುನೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ದ್ವಾರಪಾಲಕರ ಪ್ರತಿಮೆಯನ್ನು ಭಗ್ನಗೊಳಿಸಿರುವ ಘಟನೆ ನಡೆದಿದೆ ಇನ್ನು ದೇವಾಲಯದ ಬಲಭಾಗದ ದ್ವಾರಪಾಲಕ ಪ್ರತಿಮೆಗೆ ಬಲಕೈಯಲ್ಲಿ ಹಾವಿನ ಚಿತ್ರವಿರುವ ಭಾಗಕ್ಕೆ ಮತ್ತು ಎಡಗೈನ ಮುಷ್ಟಿಯ ಮೇಲ್ಭಾಗದಲ್ಲಿ ವಿರೂಪಗೊಳಿಸಿದ್ದಾರೆ ಎಡಗಡೆ ಇರುವ ಪ್ರತಿಮೆಗೆ ಬಲಗೈನ ಕೈಯಲ್ಲಿರುವ ಆಯುಧವನ್ನು ಬಲವಾಗಿ ಎಳೆದು ವಿರೂಪಗೊಳಿಸಿದ್ದಾರೆ ಅಪರಿಚಿತ ವ್ಯಕ್ತಿಯು ವಿಗ್ರಹಗಳನ್ನು ಕೈಯಿಂದ ಬಲವಾಗಿ ಎಳೆಯುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಬಗ್ಗೆ ದೇವಸ್ಥಾನ ಆಡಳಿತ ಮಂಡಳಿಯ ಮುಖ್ಯಸ್ಥ ವೆಂಕಟಾಚಲಪತಿ ಅವರು ನಗರ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ